ಏಷ್ಯಾ ಕಪ್ನಲ್ಲಿ ಹೀನಾಯ ಸೋಲಿನ ನಂತರ ಪಾಕಿಸ್ತಾನ ಕ್ರಿಕೆಟ್ ತಂಡದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ನಾಯಕ ಬಾಬರ್ ಅಜಮ್ ಮೇಲೆ ನಿರಂತರವಾಗಿ ಪ್ರಶ್ನೆಗಳು ಎದ್ದಿರುವಾಗಲೇ ಈಗ ತಂಡದಲ್ಲಿನ ಒಡಕಿನ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಕಾಂಟಿನೆಂಟಲ್ ಈವೆಂಟ್ನಲ್ಲಿ ಆಟಗಾರರ ಕಳಪೆ ಪ್ರದರ್ಶನದಿಂದ ಅಸಮಾಧಾನಗೊಂಡಿರೋ ನಾಯಕ ಬಾಬರ್ ಅಜಮ್ ಡ್ರೆಸ್ಸಿಂಗ್ ರೂಂನಲ್ಲಿ ತನ್ನ ಸಹ ಆಟಗಾರರ ವಿರುದ್ಧ ಹರಿಹಾಯ್ದು ಸ್ಟಾರ್ ಆಟಗಾರ ಶಾಹಿನ್ ಶಾ ಅಫ್ರಿದಿ ಅವರ ಜೊತೆ ವಾಗ್ವಾದ ನಡೆಸಿದ್ದಾರೆ ಅಂತ ವರದಿಯಾಗಿದೆ. ಅಷ್ಟೇ ಅಲ್ಲ, ಆಟಗಾರರ ಜೊತೆ ವಾಕ್ಸಮರ ನಡೆಸಿದ ಪಾಕ್ ನಾಯಕ ಬಾಬರ್ ಶ್ರೀಲಂಕಾ ಬಿಟ್ಟು ಯಾರಿಗೂ ಮಾಹಿತಿ ಕೊಡದೆ ಏಕಾಂಗಿಯಾಗಿ ಪಾಕಿಸ್ತಾನಕ್ಕೆ ವಾಪಸ್ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ವಾಸ್ತವವಾಗಿ ಈ ಏಷ್ಯಾ ಕಪ್ಗೆ ಪಾಕಿಸ್ತಾನ ತಂಡ ಆತಿಥೇಯ ದೇಶವಾಗಿತ್ತು. ಆದರೆ ಸೂಪರ್ ಫೋರ್ ಸುತ್ತಿನಲ್ಲಿ ಕಳಪೆ ಪ್ರದರ್ಶನ ನೀಡಿದ ಬಾಬರ್ ಪಡೆ ಪಾಯಿಂಟ್ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನ ಗಳಿಸಿ ಟೂರ್ನಿಯಿಂದ ಹೊರಬಿತ್ತು. ಭಾರತದ ವಿರುದ್ಧ ಹೀನಾಯವಾಗಿ ಸೋಲು ಅನುಭವಿಸಿದ ಪಾಕ್ ನಂತರ ಶ್ರೀಲಂಕಾ ವಿರುದ್ಧ ಕೂಡ ಸೋತು ಏಷ್ಯಾ ಕಪ್ ಪ್ರಯಾಣವನ್ನ ಮುಗಿಸಿತು. ಇದು ಪಾಕ್ ನಾಯಕ ಬಾಬರ್ ಅಜಮ್ ಅವರ ನಿದ್ದೆಗೆಡಿಸಿತ್ತು. ಹೀಗಾಗಿ ಶ್ರೀಲಂಕಾ ವಿರುದ್ಧದ ಪಂದ್ಯ ಮುಗಿದ ನಂತರ ಪಾಕ್ ತಂಡದ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕೋಲಾಹಲ ಉಂಟಾಗಿದ್ದು ನಾಯಕ ಬಾಬರ್ ಹಾಗೂ ಶಾಹಿನ್ ಶಾ ಅಫ್ರಿದಿ ನಡುವೆ ವಾಗ್ವಾದ ನಡೆದಿದೆ ಅಂತ ವರದಿಯಾಗಿದೆ. ಹಾಗೆ ಈ ವಾಕ್ಸಮರವನ್ನ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಮೊಹಮ್ಮದ್ ರಿಜ್ವಾನ್ ಮಧ್ಯಪ್ರವೇಶಿಸಿ ತಿಳಿಗೊಳಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಖಾಸಗಿ ನ್ಯೂಸ್ ಚಾನೆಲ್ ಪ್ರಕಾರ ಶ್ರೀಲಂಕಾ ವಿರುದ್ಧದ ಸೋಲಿನ ನಂತರ ಬಾಬರ್ ಅಜಮ್ ಡ್ರೆಸ್ಸಿಂಗ್ ರೂಮ್ನಲ್ಲಿ ಆಟಗಾರರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಶ್ರೀಲಂಕಾ ವಿರುದ್ಧ ನಮ್ಮ ತಂಡ ನಂಬರ್ ಒನ್ ತಂಡದ ರೀತಿಯಲ್ಲಿ ಪ್ರದರ್ಶನ ನೀಡಲಿಲ್ಲ. ನಿಮ್ಮನ್ನ ನೀವು ಸೂಪರ್ ಸ್ಟಾರ್ಗಳು ಅಂದ್ಕೊಳ್ಳೋದನ್ನ ನಿಲ್ಲಿಸಿ. ನೀವು ವಿಶ್ವಕಪ್ನಲ್ಲಿ ಸೋತ್ರೆ ಯಾರೂ ನಿಮ್ಮನ್ನ ಸೂಪರ್ ಸ್ಟಾರ್ ಅಂತ ಪರಿಗಣಿಸೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ವರದಿಯಾಗಿದೆ. ಈ ವೇಳೆ ಬಾಬರ್ ಮಾತಿಗೆ ಅಡ್ಡ ಬಂದ ಶಾಹಿನ್ ಅಫ್ರಿದಿ ಅವರು ಆಟಗಾರರನ್ನ ತೆಗಳೋ ಬದಲು ಅವರ ಪ್ರದರ್ಶನವನ್ನ ಶ್ಲಾಘಿಸುವಂತೆ ಒತ್ತಾಯಿಸಿದ್ದಾರೆ. ಆದರೆ ಬಾಬರ್ ಅಫ್ರಿದಿ ಮಾತಿಗೆ ಕಿವಿಗೊಡದೆ ವಿಶ್ವಕಪ್ನಲ್ಲಿ ತಮ್ಮ ಪ್ರದರ್ಶನದತ್ತ ಗಮನ ಹರಿಸುವಂತೆ ಆಟಗಾರರನ್ನ ಒತ್ತಾಯಿಸಿದ್ದಾರೆ. ನಂತರ ಎಲ್ಲಾ ಆಟಗಾರರು ಹೋಟೆಲ್ಗೆ ತೆರಳಿದ್ದಾರೆ. ಆದರೆ ಬಾಬರ್ ಮಾತ್ರ ಯಾರೊಂದಿಗೂ ಮಾತನಾಡದೆ, ಯಾರಿಗೂ ತಿಳಿಸದೆ ಶ್ರೀಲಂಕಾದಿಂದ ಮನೆಗೆ ವಾಪಸ್ಸಾಗಿದ್ದಾರೆ ಅಂತ ವರದಿಯಾಗಿದೆ. ಬಾಬರ್ ನಾಯಕತ್ವದಲ್ಲಿ ಪಾಕಿಸ್ತಾನ ತಂಡದ ಪ್ರದರ್ಶನದ ಬಗ್ಗೆ ಮಾತನಾಡುವುದಾದರೆ, ಈ ಪಂದ್ಯಾವಳಿಯಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ನೇಪಾಳ ವಿರುದ್ಧ ಗೆಲುವು ಸಾಧಿಸಿದರೆ ಭಾರತ ಮತ್ತು ಶ್ರೀಲಂಕಾ ವಿರುದ್ಧ ಮುಗ್ಗರಿಸಿತು. ಹೀಗಾಗಿ ತಂಡ ಸೂಪರ್ ಫೋರ್ ಸುತ್ತಿನ ಪಾಯಿಂಟ್ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಕುಸಿಯಬೇಕಾಯಿತು.